ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಖಾಸಗಿ ಆಸ್ಪತ್ರೆಗಳು ಕೊರೋನಾ ಪಾಸಿಟಿವ್ ಹೆಸರಿನಲ್ಲಿ ಲಕ್ಷಾಂತರ ಸುಲಿಗೆ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಪಾಲಿಕೆ ಸದಸ್ಯರು ಆಗ್ರಹಿಸಿದರು. ಖಾಸಗಿ ಆಸ್ಪತ್ರೆಗಳು ಕೊರೋನಾ ಪಾಸಿಟಿವ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾಲಿಕೆಯ ಸದಸ್ಯರುಗಳು ಒಕ್ಕೂರಲ್ಲಿದ್ದ ಸಭೆಯಲ್ಲಿ ಆಗ್ರಹಿಸಿದರು. ತುಮಕೂರಿನ ಮಹಾನಗರ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ರವರ ಅಧ್ಯಕ್ಷತೆಯಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ತುರ್ತು ಸಭೆ ನಡೆಸಿ ಕೊರೋನಾದಿಂದ ಜನರು ಅನುಭವಿಸುತ್ತಿರುವ ನೋವು ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸುಲಿಗೆಯಾಗುತ್ತಿರುವ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಹಿರಿಯ ಸದಸ್ಯ ಲಕ್ಷ್ಮೀ ನರಸಿಂಹರಾಜುರವರು ಪ್ರಸ್ತಾಪಿಸಿ ಪಾಲಿಕೆಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಅವರ ಸಂಪರ್ಕದಲ್ಲಿದ್ದವರಿಗೆ 14 ದಿನ ಏಕೆ ಕ್ವಾರಂಟೈನ್ ಮಾಡಿಲ್ಲವೆಂದು ಪ್ರಶ್ನಿಸಿದರು. ಅಂತಹ ಅವಶ್ಯಕತೆ ಕಾಣಲಿಲ್ಲ ಹಾಗೂ ಪಾಲಿಕೆಯ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತದೆ ಎಂಬ ಭಾವನೆಯಿಂದ ಕ್ವಾರಂಟೈನ್ ಮಾಡಿಲ್ಲವೆಂದು ಮೇಯರ್ ಸಮಜಾಯಿಷಿ ನೀಡಿದರು. ಪಾಸಿಟಿವ್ ಬಂದವರಿಗೆ ಸಮರ್ಪಕವಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ, ಬೇಕಾಬಿಟ್ಟಿಯಾಗಿ ನಿರ್ಲಕ್ಷ್ಯ ಮಾಡಿ ಅವರಿಂದ ಹಣ ಪಡೆದು ಆಸ್ಪತ್ರೆಗಳಿಂದ ಹೊರ ಕಳುಹಿಸಲಾಗುತ್ತಿದೆ ಎಂದು ಸದಸ್ಯ ಶ್ರೀನಿವಾಸ್ ಛೇಡಿಸಿದರು. ಅವರಿಗೆ 10 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಕ್ ಬರಲ್ಲ. ಅವ್ರ ಜೊತೆನಲ್ಲಿ ದಿನನಿತ್ಯ ಬಿಲ್ ಕಲೆಕ್ಟರ್ ಇರ್ಬೋದು, ಬೇರೆ ಆರೋಗ್ಯ ಇರ್ಬೋದು, ಅಥವಾ ರೆವಿನ್ಯೂ ಸೆಕ್ಷನ್ ಅವರೆಲ್ಲ ಇರ್ಬೋದು, ಅಥವಾ ಹೆಲ್ತ್ ಸೆಕ್ಷನ್ ಅಲ್ಲಿ ಬಂದ್ರೆ ಹೆಲ್ತ್ ಸೆಕ್ಷನ್, ತುಂಬಾ ಜನ ಇರ್ತಾರೆ. 10 ಜನ ಅಂತ ನಾವು ಮಿನಿಮೈಸ್ ಮಾಡೋದಕ್ಕೆ ಆಗೋದಿಲ್ಲ. 10 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನೇ, ದಿನನಿತ್ಯ ಒಡನಾಟ ಇರೋದೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನೇ. ಹೌದು, ಅದು ಆಚೆ ಬಿಡೋದು ತುಂಬಾ ಪಾಸಿಟಿವ್ ಬಂದ ವ್ಯಕ್ತಿಗೆ ಎಷ್ಟು ದಿನ ಚಿಕಿತ್ಸೆ ನೀಡಬೇಕೆಂಬ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಇದರಿಂದಾಗಿ ಪಾಸಿಟಿವ್ ಬರುತ್ತಿರುವವರ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಎಂದು ಶ್ರೀನಿವಾಸ್ ಆತಂಕವನ್ನ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ತೆರೆಯಲಾಗಿರುವ ಫೀವರ್ ಕ್ಲಿನಿಕ್ ನಲ್ಲಿ ಯಾವುದೇ ಪ್ರತ್ಯೇಕ ಕೌಂಟರ್ ತೆರೆದಿಲ್ಲ, ಸಾಮಾಜಿಕ ಅಂತರ ಕಾಪಾಡುತ್ತಿಲ್ಲ. ಇದರಿಂದ ನೆಗೆಟಿವ್ ಇದ್ದವರಿಗೆ ಪಾಸಿಟಿವ್ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಜೆಡಿಎಸ್ ನ ಸದಸ್ಯ ಧರಣೇಂದ್ರ ಕುಮಾರ್ ಹೇಳಿದ್ದಾರೆ. ಈ ಕೋವಿಡ್ ಏನು ಈಗ ಪಾಸಿಟಿವ್ ಬಂದಿದೆ ಅವನಿಗೆ ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗಿ ಅವನಿಗೆ ಜ್ವರ ಬಂದು ಸಿಂಪ್ಟಮ್ಸ್ ಚೆಕ್ ಮಾಡಿಸ್ಕೊಂಡಾಗ ಮಾತ್ರ ಅವನಿಗೆ ಕೋವಿಡ್ ಬಂದಾಗ ಅವನು ಅಡ್ಮಿಟ್ ಮಾಡ್ತಾರೆ, ಅವನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅವನು ಆರ್ಥಿಕವಾಗಿ ಚೆನ್ನಾಗಿದ್ರೆ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಇಲ್ಲ ಅಂದ್ರೆ ಜನರಲ್ ಹಾಸ್ಪಿಟ್ಲಿಗೆ ಏನೋ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ಇರ್ತಾನೆ, ಇಲ್ಲ ಮನೆ ತಗೋದ್ರೆ ಅಲ್ಲೇ ಬಗೆ ಹಾಸ್ಕೊಂತಾರೆ. ಇವರು ಮನೆಯವ್ರಿಗೆ ಅವನಿಗೇನಾದ್ರೂ ಪಾಸಿಟಿವ್ ಏನಾದ್ರು ಬಂದೈತೆ ಅಂದಾಗ ಆ ಒಂದು ಕುಟುಂಬದವ್ರದ್ದು ಎಲ್ಲಾರ್ದು ಒಂದು ಸಿಂಪ್ಟಮ್ಸ್ ಮನೆ ಹತ್ರನೇ ಬಂದು ತಗೊಂಡು ಹೋಗೋದು, ಇಲ್ಲ ಅವ್ರ ಮನೆಯವ್ರಿಗೆ ಐತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಜ್ವರ ಬಂದು ಅವನ್ ಸೀರಿಯಸ್ ಆಗಿ ಅವನ ಹೆಲ್ತ್ ಸೀರಿಯಸ್ ಆದಂತ ಸಂದರ್ಭ ಮಾತ್ರ ಆ ಒಂದು ರಿಪೋರ್ಟ್ ತಗೊಳ್ತಾರೆ, ಬಿಟ್ರೆ ಅದೊಂದು ಯಾವುದೇ ಜಿಲ್ಲಾಡಳಿತ ಅದೊಂದು ಕ್ರಮ ಕೈಗೊಂಡಿಲ್ಲ. ಅದಾದ ನಂತರ ಒಬ್ಬ ಪಾಸಿಟಿವ್ ಪೇಷಂಟ್ ಅಡ್ಮಿಟ್ ಆಗಿದ್ದಾನೆ ಅಂದ್ರೆ ಖಾಸಗಿ ಹಾಸ್ಪಿಟ್ಲಲ್ಲಿ ಆಗಿರ್ಲಿ ಜನರಲ್ ಹಾಸ್ಪಿಟ್ಲಿಗೆ ಆಗಿರ್ಲಿ ಡಾಕ್ಟರ್ ಯಾರು, ಸಿಸ್ಟರ್ ಯಾರು, ವಾರ್ಡನ್ ಬಾಯ್ ಯಾರು, ಯಾರು ಗೊತ್ತಾಗಲ್ಲ. ಏಕ ಒಂದೇ ಡ್ರೆಸ್ಸು ಸುಮ್ಮನೆ ತರೋದು, ಮಾತ್ರೆ ಬಿಸಾಕೋದು, ಹೋಗೋದು. ಅದನ್ನ ಯಾವುದು ಡಾಕ್ಟರ್ಗಳು ಆ ತರ ಬೇರೆ ಜನರಲ್ ಹಾಸ್ಪಿಟ್ಲಿಗೂ ಕಂಪ್ಲೇಂಟ್ ಬರ್ತಾ ಇತ್ತು. ನಮ್ಮ ವಾರ್ಡಗೆ ಸುಮಾರು ಆಲ್ 10 ಜನ ಪಾಸಿಟಿವ್ ಸತ್ತೋಗಿದ್ದಾರೆ. ಅಶ್ವಿನಿ ಆಸ್ಪತ್ರೆಯು ಕೋವಿಡ್ ಆಸ್ಪತ್ರೆಯಾಗಿದ್ದು ಪಾಸಿಟಿವ್ ಇದ್ದವರಿಗೆ ಬೆಡ್ ಸಹ ಇಲ್ಲವಾಗಿದೆ, ಸಮರ್ಪಕವಾಗಿ ಮಾಹಿತಿ ನೀಡುತ್ತಿಲ್ಲವೆಂದು ದೂರಿದರು. ಕೋವಿಡ್ಗೆ ಸಂಬಂಧಿಸಿದಂತೆ ಟ್ರಾವೆಲ್ಸ್ ಮಂಜುನಾಥ್ ಕುಮಾರ್ ಸೇರಿದಂತೆ ಹಲವಾರು ಸದಸ್ಯರುಗಳು ಸಭೆಯಲ್ಲಿ ಚರ್ಚಿಸಿದರು. ಅವರು ಹೇಳ್ತಾರೆ ಇಲ್ಲ ಸರ್ ಇದೇ ಮಾಡಕ್ಕಾಗಲ್ಲ ಅಂತ, ಅರ್ಧ ಗಂಟೆಗೆ ಅದು ಕೇಸು ಡೆತ್ ಆಯ್ತು, ಅಟ್ ಲೀಸ್ಟ್ ನೀವು ಅದು ಡೆತ್ ಆದ್ರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಅದನ್ನ ದುಡ್ಡು ಕಟ್ಸ್ಕೊಂಡ್ರೆ ಅದು ಪ್ರಶ್ನೆ ಬೇರೆ. ಬೇರೆ ಅದನ್ನ ಯಾಕೆ ಮಾಡ್ಬೇಕು, 1 ಲಕ್ಷ ಇದ್ರೆ ಸರ್ ಬಡಲ್ಲ ನಾವು ವಯಸ್ಸು ಇದು ಮಾಡಲ್ಲ, ಬೇರೆ ಟ್ರೀಟ್ಮೆಂಟ್ ಕಳ್ಸ್ಕೊಂಡ್ರೆ ಏನ್ ಕೊಡ್ತಾರ ಮಾಹಿತಿ ಇದ್ದಲ್ಲ, ಇದು ಲೂಟಿ ನಮ್ಮ ವಿರೋಧ ನಾಯಕ ಹೇಳ್ದಂಗೆ ಲೂಟಿ ಮಾಡ್ತಾ ಇದ್ದಾರೆ. ಇದು ಮಾಹಿತಿ ಕೇಳೋದ್ ನಾವು ಹೋದ್ರು ನಮ್ಗೂ ಬೆಲೆ ಗೌರವ ಇಲ್ಲ, ಯಾರಿಗೂ ಇಲ್ಲ, ಯಾರು ಕೇಳ್ಬೇಕು ಇದನ್ನ. ಜನಗಳ ಸಮಸ್ಯೆ ಕೇಳಕ್ಕೋಸ್ಕರನೇ ಹೋಗೋದಷ್ಟೇ, ಏನ್ ವೈಯಕ್ತಿಕವಾಗಿ ನಾವ್ ಯಾರು ಹೋಗಲ್ಲ. ಆಯುಕ್ತರಾದ ರೇಣುಕಾರವರು, ಉಪಮೇಯರ್ ಶಶಿಕಲಾ ಗಂಗ ಹನುಮಯ್ಯ, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹೊರಗುತ್ತಿಗೆ ವಾಹನ ಚಾಲಕರು ವಾಟರ್ಮ್ಯಾನ್ಗಳಿಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೆರವೇತನ ನೀಡಬೇಕೆಂದು ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ವಾಹನ ಚಾಲಕರು ಮತ್ತು ವಾಟರ್ಮ್ಯಾನ್ಗಳಿಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೆರವೇತನ ನೀಡಬೇಕೆಂದು ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆಯ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಹೊರಗುತ್ತಿಗೆ ವಾಹನ ಚಾಲಕ ಸಂಘದ ಅಧ್ಯಕ್ಷ ಕಲೀಂ ಅಹಮದ್ ನೇತೃತ್ವದಲ್ಲಿ ಪಾಲಿಕೆಯ ವಾಹನ ಚಾಲಕರು ಮತ್ತು ವಾಟರ್ಮ್ಯಾನ್ಗಳ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡು ಹೊರಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಿ ನೆರವೇತನ ಜಾರಿ ಮಾಡುವಂತೆ ಆಗ್ರಹಿಸಿದರು. ನಗರಗಳ ಸ್ವಚ್ಛತೆ ನಿರ್ವಹಣೆಯಲ್ಲಿ ತ್ಯಾಜ್ಯ ಸಾಗಾಣಿಕೆ ಚಾಲಕರ ಪಾತ್ರ ದೊಡ್ಡ
ಒಳಗಾಗಿದ್ದು ಪೌರ ಕಾರ್ಮಿಕರಿಗೆ ಸಮಾನವಾಗಿ ಕರ್ತವ್ಯ ನಿರ್ವಹಿಸಲಾಗುತ್ತದೆ ಎಂದು ಅಧ್ಯಕ್ಷ ಕಲೀಂ ಮೊಹಮ್ಮದ್ ಹೇಳಿದರು. ನಗರಪಾಲಿಕೆ ವರ್ಗುತ್ತಿಯ ವಾಹನ ಚಾಲಕ ಜಿಲ್ಲಾ ಅಧ್ಯಕ್ಷ ಕಲೀಂ ಮೊಹಮ್ಮದ್ ನಮಗೆ ನೇರ ಪಾವತಿಗೆ ನಾವು ನೇರ ಪಾವತಿ ಮಾಡಿ ಕೂತಿದ್ದೀವಿ, ಧರಣಿ ಕೂತಿದ್ದೀವಿ. ನಮಗೆ ಗುತ್ತಿಗೆ ಆದದನ್ನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಪಿ ಕೆ ಎಸ್ಗೆಲ್ಲ ಪೌರ ಕಾರ್ಮಿಕರಿಗೆಲ್ಲ ನೇರ ಪಾವತಿ ಮಾಡಿದ್ರೆ ನಮಗೂ ಹಂಗೆ ನೇರ ಪಾವತಿ ಮಾಡಬೇಕು. ನಾವು ಇಡೀ ಕರ್ನಾಟಕದಲ್ಲೇ ಧರಣಿ ಕೂತಿದ್ದೀವಿ. ನಾವು ಜಿಲ್ಲೆಯಲ್ಲೆಲ್ಲ ಸಿರಾ, ಮದ್ಗಿರಿ, ಕೊರಡಗೆರೆ, ಚಿಕ್ಕನಾಟಿನಲ್ಲಿ ಎಲ್ಲ ಕಡೆನೂ ಹಿಂಗೆ ಧರಣಿ ಮಾಡ್ತಾಯಿದ್ವಿ. ನಾವು ಸರಿಸುಮಾರವಾಗಿ 18 ವರ್ಷದಿಂದ ವಾಹನ ಚಾಲಕರಲ್ಲಿ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಇವತ್ತಿನ ದಂಡಿ ಕೂತಿರೋ ಉದ್ದೇಶ ಏನಂದರೆ ನಮಗೆ ನೇರ ಪಾವತಿ ಮಾಡಿಕೊಡಿ ಅಂತ. ನಾವು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದಂತ ದಂಡಿಗೆ ಹೋರಾಡ್ತಾಯಿದ್ವಿ. ನಮಗೆ ನೇರ ಪಾವತಿ ಮಾಡಿಕೊಡಿ ಅಂತ. ಯಾವ ರೀತಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಮಾಡಿಕೊಟ್ಟಿದ್ದೀರೋ ಅದೇ ರೀತಿ ನಮಗೂ ನೇರ ಪಾವತಿ ಮಾಡಿಕೊಡಿ ಅಂತ ಇವತ್ತು ಆಗ್ರಹಿಸಿ ದಂಡಿ ಮಾಡ್ತಾಯಿದ್ವಿ. ನಾವು ಪೌರ ಕಾರ್ಮಿಕರಿಗೆ ಹಂಗೆ ಕೆಲಸ ಮಾಡ್ತಾಯಿದ್ವಿ. ಅವರು ಕಸ ಗುಡಿಸು ಬಾರಿಸಿದ್ದೆಲ್ಲ ನಾವು ನಗರದ ಹೊರವಲಯದಿಂದ ಹೊರವಲಯಕ್ಕೆ ಸಾಗಿಸ್ತಿದ್ದೀವಿ. ಅವರಿಗೆ ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ. ಅವ್ರಿಗೆ ಹೆಂಗೆ ನೇರ ಪಾವತಿ ಮಾಡಿದಿರೋ ಅದೇ ರೀತಿ ಅದೇ ಆಧಾರದ ಮೇಲೆ ನಮಗೂ ನೇರ ಪಾವತಿ ಅಂತ ಆಗ್ರಹಿಸಿ ಇವತ್ತು ನಾವು ಇಲ್ಲಿ. ಇನ್ನು ಈ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಅಪ್ಸರ ಪಾಷ, ಖಜಾಂಚಿ ಜಿ ನಾಗರಾಜು, ಸಹ ಕಾರ್ಯದರ್ಶಿ ಬಿಜೆ ರಘು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕುರಿ ಮೇಕೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಡಾಕ್ಟರ್ ನಾಗಣ್ಣರವರು ಕರೆ ನೀಡಿದರು. ಕುರಿ ಮೇಕೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕುವ ಮುಖೇನ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಣ್ಣರವರು ಕರೆ ನೀಡಿದರು. ತುಮಕೂರಿನ ಪಶು ವೈದ್ಯಕೀಯ ಪರೀಕ್ಷಕರ ತರಬೇತಿ ಕೇಂದ್ರದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಣ್ಣರವರು ಉಪನ್ಯಾಸ ನೀಡುತ್ತಾ ಈ ವಿಷಯ ತಿಳಿಸಿದರು. ರೈತರು ಮತ್ತು ಆಸಕ್ತರಿಗೆ ಈ ತರಬೇತಿಯನ್ನು ಆಯೋಜಿಸಲಾಗಿದ್ದು 3 ದಿನಗಳ ಕಾಲ ತರಬೇತಿ ನಡೆಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ 100 ಕುರಿ ಮೇಕೆಗಳನ್ನು ಸಾಕಲು ತುಂಬಾ ಕಷ್ಟವಾಗುತ್ತಿದ್ದು ಈಗ ಕೊಟ್ಟಿಗೆ ಪದ್ಧತಿಯನ್ನ ರೂಢಿಸಿಕೊಂಡು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕುವಂತೆ ಡಾಕ್ಟರ್ ನಾಗಣ್ಣರವರು ಹೇಳಿದರು. ಸರ್ಕಾರವು ಕುರಿ ಮೇಕೆ ಸಾಗಾಣಿಕೆದಾರರಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದರು. ಯುವಕರಿಗೆ ಮತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಕುರಿ ಮತ್ತು ಮೇಕೆ ಸಾಗಾಣಿಕೆ ಆಸಕ್ತರ ಅವ್ರು ಬಂದು ತರಬೇತಿನ ಪಡ್ಕೊಳ್ಳಿ. ಇವತ್ತು ಈಗ ಇರ್ತಕ್ಕಂಥ ಏನು ಮಾಂಸ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ಏನು ಹಳೆ ಪದ್ಧತಿ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಜೋಡಿಸ್ಕೊಂಡು ಕುರಿ ಮತ್ತು ಮಾಂಸ ಉತ್ಪಾದನೆಯಲ್ಲಿ ತೊಡಗಬೇಕು ಅಂತೇಳಿ ಶಿಬಿರಾರ್ಥಿಗಳು ಬಂದಿದ್ದಾರೆ. ಕಳೆದ ಬ್ಯಾಚು ಒಂದು 50 ಜನ ಬಂದು ತರಬೇತಿ ಪಡೆದರೆ, ಈ ಬ್ಯಾಚ್ಗಳು ಕೂಡ ಬಂದಿದ್ದಾರೆ. ಈಗ ಏನಾಗಿದೆ ಅಂದರೆ ಡಿ ವಿ ಜಿ ಅವರು ಹೇಳಿದಾಗೆ ಹಳೆಬೇರು ಹೊಸ ಚಿಗುರು ಮಗ ಮರ ಸೊಬಗು ನನಗೆ ಏನು ನಮ್ಮ ತಾತ ಮುತ್ತಾದ ಕಾಲದಿಂದ ಕುರಿನ ಸಾಕಾಣಿಕೆ ಮಾಡ್ತಿದ್ರು. ಈಗ ಆ ಪದ್ಧತಿಗೆ ನೂರಾರು ಸಂಖ್ಯೆಯಲ್ಲಿ ಕುರಿ ಸಾಕ್ತಾಯಿದೆ. ಈಗ 100 ಕುರಿ ಸಂಖ್ಯೆ ಸಾಕು ಕಷ್ಟ ಆಗ್ತಾಯಿದೆ, ಕುರಿ ಕಾಯಿಲೆ ಸಂಖ್ಯೆ ಕಮ್ಮಿ ಆಗ್ತಾಯಿದೆ. ಮತ್ತು ಜಮೀನುಗಳ ಗೋಮಾಳ ಏನಿತ್ತು, ಉಲ್ಬಾನಿ ಕರಾಬು, ಗೋಕಟ್ಟೆ ಇವೆಲ್ಲ ಒತ್ತುವರಿ ಆಗಿದ್ದಾವೆ. ದನ್ನೋಣಿ ಮತ್ತು ಕುರಿಯೋಣಿಗಳಿಲ್ಲ. ಆದರೆ ಈಗ ನಾವು ಹೊಸ ಪದ್ಧತಿಯನ್ನು ಕೊಟ್ಟಿಗೆ ಪದ್ಧತಿ ಅಂತ ಮಾಡ್ಕೊಂಡಿದ್ದೇವೆ. ಆ ಕೊಟ್ಟಿಗೆ ಪದ್ಧತಿಯಲ್ಲಿ ಆ ಕುರಿಗಳನ್ನ ಈ ತರಬೇತಿ ಕಾರ್ಯಕ್ರಮದಲ್ಲಿ ಪಶುಪಾಲನೆಯ ಉಪನಿರ್ದೇಶಕರು ಸೇರಿದಂತೆ ತರಬೇತಿದಾರರು ಭಾಗವಹಿಸಿದ್ದರು. ಗುಬಿಯ ಬಸ್ ನಿಲ್ದಾಣದ ಮುಂಭಾಗ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಲಾಯಿತು. ಬಂಡವಾಳಶಾಹಿ ಕಂಪನಿಯ ಉದ್ಧಾರಕ್ಕೆ ಎಪಿಎಂಸಿ ನಾಶ ಮಾಡುವ ಜೊತೆಗೆ ಗ್ರಾಹಕರಿಂದಲೂ ಲೂಟಿ ಮಾಡಲು ರಚಿತವಾದ 2 ಕಾಯ್ದೆ ತಿದ್ದುಪಡಿ ಬಿಜೆಪಿಯ ಪೂರ್ವ ನಿಯೋಜಿತ ಷಡ್ಯಂತ್ರ ಎಂದು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ವೆಂಟೇಗೌಡ ನೇರ ಆರೋಪ ಮಾಡಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಸಮನ್ವಯ ಸಮಿತಿ ನಡೆಸಿದ ಕೆಲಕಾಲ ರಸ್ತೆ ತಡೆ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು, ರೈತರಿಗಷ್ಟೇ ಜಮೀನು ಮಾರಾಟದ ಕಾನೂನು ಸಡಿಲಗೊಳಿಸಿ ಹಣವಂತರ ಬಳಿ ಇರುವ ಕಪ್ಪು ಹಣವನ್ನು ಬಳಸಿಕೊಂಡು ಜಮೀನು ಖರೀದಿಗೆ ಅವಕಾಶ ಮಾಡಿಕೊಟ್ಟ ರಾಜಕಾರಣಿಗಳು ತಮ್ಮ ಬಳಿ ಇರುವ ಭ್ರಷ್ಟ ಹಣವನ್ನು ಜಮೀನು ಕೊಳ್ಳಲು ಬಳಸಲಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಕೊಡುವ ಜೊತೆಗೆ ತಮ್ಮ ಷೇರುದಾರರ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ರೈತರಿಗೆ ಹಾಗೂ ಸಾರ್ವಜನಿಕರಿಗೂ ಈ ಕಾಯ್ದೆ ಪೆಟ್ಟು ನೀಡಲಿದೆ ಎಂದರು. ಸೆಕ್ರೆಟರಿ ಹಿಂಗೆ ಹಂತ ಹಂತವಾಗಿ ಜಮೀನುಗಳು ಭೂಮಿ ರೈತರ ಮಟ್ಟದಲ್ಲಿತ್ತು, ಆದ್ರೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಒಂದು ರೈತ ಕೃಷಿ ನೀತಿಯನ್ನೇ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಇದು ದುರದೃಷ್ಟಕರ. ಆಮೇಲೆ ಎಪಿಎಂಸಿ ಕಾಯ್ದೆ ಇರ್ಬೋದು,
ವಿದ್ಯುತ್ ಕಾಯ್ದೆ ಇರ್ಬೋದು, ಕಾರ್ಮಿಕ ಖಾತೆ ಇರ್ಬೋದು, ಇನ್ನು ಅನೇಕ ಖಾತೆಗಳನ್ನ ಇಂತ ಕಾನೂನುಗಳನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ಸರ್ವೇ ಸಾಮಾನ್ಯ ಜನರ ಮೇಲೆ ಸರ್ವ ಸಾಮಾನ್ಯ ಉಳಿಯ ವರ್ಗದ ಜನರ ಮೇಲೆ ಬರೆಯಲಿ ಅಂತ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಇದನ್ನ ಇದು ಪ್ರೈಮರಿ ಇದು ಹಂತ ಹಂತವಾಗಿ ಏನು ಚಳವಳಿಯನ್ನು ಮಾಡ್ತಾ ಇದೀವಿ. ರೈತರ ವಿಷಯಕ್ಕೆ ರೈತರ ಒಕ್ಕಲತನಕ್ಕೆ ಏನಾದ್ರೂ ನೀವು ಕೈ ಹಾಕಿದ್ರೆ ಹಳ್ಳಿ ಹಳ್ಳಿ ಚಳವಳಿಯನ್ನ ಕಟ್ತೀವಿ. ಹಳ್ಳಿ ಹಳ್ಳಿಯ ಬಡವರ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಎಲ್ಲವನ್ನು ಮೀಟರ್ ಅಳವಡಿಸಿ ಹಣ ವಸೂಲಿ ಮಾಡಲಿದ್ದಾರೆ ಎಂದು ಆರೋಪಿಸಿದರು. ಹೈನುಗಾರಿಕೆ, ಕೋಳಿ ಕುರಿ ಸಾಕಾಣಿಕೆ ಸೇರಿದಂತೆ ಕೃಷಿ ಪೂರಕ ಎಲ್ಲಾ ಉದ್ದಿಮೆಗಳಿಗೂ ಕಂಪನಿಗಳು ಬರುವಿಕೆಗೆ ಕಾಯುತ್ತಿವೆ. ಮುಂಗಡ ವ್ಯಾಪಾರದ ಮೂಲಕ ವ್ಯವಹಾರ ಆರಂಭಿಸಿ ಎಲ್ಲಾ ಹಂತದಲ್ಲೂ ಸ್ವಾಭಿಮಾನಿ ರೈತರನ್ನು ತಮ್ಮ ನಿಯಂತ್ರಣಕ್ಕೆ ಪಡೆದು ಆಟವಾಡುತ್ತಾರೆ. ಈ ಬಗ್ಗೆ ರೈತರು ಸೂಕ್ಷ್ಮ ಅವಲೋಕನ ಮಾಡಬೇಕಿದೆ. ಬೀಜ, ಗೊಬ್ಬರ, ಕ್ರಿಮಿನಾಶಕ ಸೇರಿದಂತೆ ಕೃಷಿ ಪರಿಕರಗಳನ್ನು ಕಾರ್ಪೊರೇಟ್ ಕಂಪನಿಗಳ ನಿಗದಿಗೆ ತಲೆದೋಗಬೇಕಿದೆ ಎಂದು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷ ಅನಸೂಯ ತಿಳಿಸಿದರು. ರೀತಿ ನೀತಿಗಳನ್ನೇ ಚೇಂಜ್ ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡ್ತಾ ಇದೆ ಸರ್ಕಾರ. ನಮಗೆ ಕೊಡಬೇಕಾದದ್ದನ್ನ ಅಗತ್ಯ ವಸ್ತುಗಳು ನಾವೇನು ಸ್ಥಳೀಯವಾಗಿ ಉಪಯೋಗಿಸ್ತೀವ ಆ ವಸ್ತುಗಳಿಗೆ ಬೆಲೆನ ಕಡಿಮೆ ಮಾಡಿ ಅಂತ ಇದುವರೆಗೂ ಕೇಳ್ಕೊಂಡಾ ಇದ್ವಿ ಸರ್ಕಾರಕ್ಕೆ. ಆದ್ರೂ ಕೂಡ ಕಾಸ್ಮೆಟಿಕ್ಸ್ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಕಡಿಮೆ ಮಾಡ್ತಾ ಇದೆ. ನಾವು ಸ್ಥಳೀಯವಾಗಿ ದಿನನಿತ್ಯ ಉಪಯೋಗಿಸುವಂತ ಸಾಮಗ್ರಿಗಳನ್ನ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಅದ್ರ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದೆ. ಯಾಕೆ ಅಂದ್ರೆ ಚಿಕ್ಕ ಮಿಡಲ್ ಕ್ಲಾಸ್ ಇಂದ ಹಿಡಿದು ಎಲ್ಲರೂ ಕೂಡ ಬಳಸುವಂತ ಪದಾರ್ಥಗಳು ನಮಗೆ ನಿಗದಿತವಾದ ಬೆಲೆಗೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಹಲವಾರು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇದನ್ನ ಗಮನಕ್ಕೆ ತಗೊಂತಾ ಇಲ್ಲ. ಹಾಗೂ ಈಗ ಏನಾಗಿದೆ ಅಂತಂದ್ರೆ ಕೃಷಿ ವಿರೋಧಿ ನೀತಿ ಈ ಕೂಡಲೇ ಅವರು ಜಾರಿ ತಿಂಗ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಾವು ಉಗ್ರವಾದ ಹೋರಾಟನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಧಾನಸೌಧದ ಮುತ್ತಿಗೆ ಹಾಕ್ತೀವಿ ಅಂತ ನಾನು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾವುದೇ ಕಾರಣ ಕೂಡ ನಮ್ಮ ಈ ಸುಗ್ರೀವಾಜ್ಞೆ ವಾಪಸ್ ಪಡೆಯಲಿಲ್ಲ ಅಂತಂದ್ರೆ ಎಪಿಎಂಸಿ ಕಾಯ್ದೆ ಇದನ್ನು ಜಾರಿ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮುಂದೆ ಕೂರಲ್ಲ ಮನೆಗಳಲ್ಲಿ ಇಲ್ಲ ಮನೆಗಿರ ಬೀದಿ ರೈತರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ನರಸಿಂಹಯ್ಯ, ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ರೈತ ಸಂಘದ ಉಪಾಧ್ಯಕ್ಷ ಶಿವಕುಮಾರ್, ಮಂಜುನಾಥ್, ಅಂಗನವಾಡಿ ನೌಕರರ ಸಂಘದ ಸರೋಜಮ್ಮ, ಮುಖಂಡರಾದ ಜಿಬಿ ಮಂಜುನಾಥ್, ನಾಗಸಂದ್ರ ವಿಜಯ್ ಕುಮಾರ್, ಯತೀಶ್ ಇನ್ನಿತರರು ಹಾಜರಿದ್ದರು. ಪಾವಗಡದಲ್ಲಿ ರೈತ ಸಂಘಟನೆಗಳು ಕರೆ ನೀಡಿದ್ದ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ಮೋದಿ ನೇತೃತ್ವದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ ಮತ್ತು ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿಯನ್ನು ವಿರೋಧಿಸಿ ಕರ್ನಾಟಕ ಬಂದ್ ತಾಲೂಕಿನಲ್ಲಿ ಭಾಗಶಃ ಯಶಸ್ವಿ ಕಂಡಿತ್ತು. ಬಂದ್ಗೆ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಹಾಗೂ ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿದ್ದವು. ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ದವು. ಕೆಲವೆಡೆ ಪ್ರತಿಭಟನಾ ನಿರತರು ಅಂಗಡಿ ಬಾಗಿಲುಗಳನ್ನು ಬಲವಂತವಾಗಿ ಮುಚ್ಚಿಸಲು ಯತ್ನಿಸಿದ ದೃಶ್ಯ ಕಂಡು ಬಂತು. ದಿನಬಳಕೆ ವಸ್ತುಗಳನ್ನು ಹೊರತುಪಡಿಸಿ ಬಹುತೇಕ ಅಂಗಡಿಗಳು ಮುಚ್ಚಿದ್ದವು. ಜನಜೀವನ ಸಂಚಾರ ದಿನನಿತ್ಯದಂತೆ ಸಹಜವಾಗಿತ್ತು. ಬಸ್ಗಳ ಓಡಾಟ ಇರಲಿಲ್ಲ. ಮಧ್ಯಾಹ್ನದ ಬಳಿಕ ಬಹುತೇಕ ಅಂಗಡಿ ಮುಂಗಟ್ಟುಗಳು ಓಪನ್ ಆದವು. ಬಂದ್ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ತಾಲೂಕು ಕಚೇರಿ ಮುಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದರು. ರೈತ ವಿರೋಧಿ ಕಾಯ್ದೆಗಳನ್ನ ಸರ್ಕಾರ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಕೃಷಿ ವಿರೋಧಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಕೃಷಿ ವಿರೋಧಿ ಭೂ ಸುಧಾರಣೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಹಾಗೂ ವಿದ್ಯುಚ್ಛಕ್ತಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳಿಂದ ಕರೆ ನೀಡಿದ ರಾಜ್ಯ ಬಂದ್ಗೆ ತಾಲೂಕಿನಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಹಸಿರು ಸೇನೆ ತಾಲೂಕು ಅಧ್ಯಕ್ಷ ರಂಗ ಹನುಮಯ್ಯ ಮಾತನಾಡಿ, ಕೇಂದ್ರ ಸರ್ಕಾರ ರೈತ ಹಾಗೂ ಕೃಷಿಕರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಸರ್ಕಾರ ರೈತರನ್ನು ತುಳಿಯುತ್ತಿದೆ ಎಂದು ಟೀಕಿಸಿದರು. ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿ ದೇಶದಾದ್ಯಂತ ರೈತರನ್ನು ತುಳಿಯುವ ಕಾರ್ಯ ಮಾಡುತ್ತಿದೆ. ಉದ್ಯಮಿಗಳ ಸಾಲಗಳನ್ನು ಮನ್ನಾ ಮಾಡುತ್ತದೆ, ಆದರೆ ಕಷ್ಟಪಟ್ಟು ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಮಾತ್ರ ಸಾಲ ಮನ್ನಾ ಮಾಡಲು ಮೀನಾಮೇಷ ಎಣಿಸುತ್ತದೆ ಎಂದು ಕಿಡಿಕಾರಿದರು. ಇನ್ನು ಈ ಸಂದರ್ಭದಲ್ಲಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸಿದ್ರಾಜು, ಕಾರ್ಯದರ್ಶಿ ಶಬೀರ್ ಪಾಷಾ, ಅಲ್ತಾಫ್ ಹುಸೇನ್, ರಂಗ ಹನ್ಮಯ್ಯ, ಜಿ ತಿರುಪತಯ್ಯ, ಮಹಿಳಾ ಘಟಕದ ಅಧ್ಯಕ್ಷ ಲಕ್ಷ್ಮೀ ಜಗದೀಶ್, ಗೀತಾ ಸುದೀಶ್, ಫಾರೂಕ್ ಮುಡ್ಲಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅರಸೀಕೆರೆಯಲ್ಲಿ ಭೂ ಸುಧಾರಣೆ ಕಾಯ್ದೆ ವಿರೋಧಿಸಿ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಭಾಗವಹಿಸಿ ಬೆಂಬಲವನ್ನು ವ್ಯಕ್ತಪಡಿಸಿದರು.
ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಎಪಿಎಂಸಿ ತಿದ್ದುಪಡಿ ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನು ವಿರೋಧಿಸಿ ನಗರದಲ್ಲಿ ಇಂದು ರಸ್ತೆ ತಡೆ ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆ ಮಾಡಿದ್ದರು. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲಿ ಅದು ಕೊರೋನಾ ಇರುವ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಒಟ್ಟು 37 ವಿಧೇಯಕಗಳನ್ನು ತಂದಿರುವುದು ಒಂದು ಇತಿಹಾಸ ಎಂದು ಹೇಳಿದರು. ರೈತ ವಿರೋಧಿ ನೀತಿ ಅನುಸರಿಸುವ ಎರಡು ವಿಧೇಯಕಗಳು ಅನುಮೋದನೆ ದೊರೆಯಿತು. ಮೊದಲು ಎಪಿಎಂಸಿ ಕಾಯ್ದೆಯನ್ನು ವಿಧಾನ ಪರಿಷತ್ನಲ್ಲಿ ಮಾಡಿಸಿ ನಂತರ ವಿಧಾನ ಮಂಡಲದಲ್ಲಿ ಮಂಡನೆ ಮಾಡಲಾಯಿತು. ಅದು ಒಂದಕ್ಕೆ ವಿಧೇಯಕ ದೊರಕಿದೆ. ಆದರೆ ಅವರು ರೈತ ವಿರೋಧಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾಚಿಕೆಗೀಡು ಆಗಬೇಕು. ಯಾಕೆಂದರೆ ನಾವು ರೈತ ಮಕ್ಕಳು ಎಂದು ಪ್ರಮಾಣ ವಚನ ಸ್ವೀಕರಿಸಿ ರೈತರಿಗೆ ವಿಷ ಕುಡಿಯುವ ರೀತಿ ಮಾಡುತ್ತಿರುವ ಯಡಿಯೂರಪ್ಪನ ಸರ್ಕಾರಕ್ಕೆ ನಾಚಿಕೆಗೀಡಿನ ಸಂಗತಿ ಎಂದರು. ಕೋವಿಡ್ ಸಮಯದಲ್ಲಿ ಯಾವುದೇ ಚಿಕಿತ್ಸೆಯನ್ನು ಕೊಡದೆ ರೋಗಿಗಳಿಗೆ ಸಾವಿನ ಸಂಖ್ಯೆ ಜಾಸ್ತಿ ಮಾಡುವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂದು ಟೀಕಿಸಿದರು. ಕಾರ್ಪೊರೇಟ್ಗಳು ಇವರಿಗೆ ಬೇಕಾಗುತ್ತಾರೆ, ಆದ್ದರಿಂದ ಇವರಿಗೆ ಬೇಕಾದ ಹಾಗೆ ಮುಂದೆ ನಮ್ಮ ಸರ್ಕಾರ ಬರುವುದಲ್ಲ ಎಂದು ಕಾರ್ಪೊರೇಟ್ಗೆ ಒಂದು ಕಾಯ್ದೆ ಮಾಡಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಕಾಯ್ದೆ ಭದ್ರವಾಗಿದ್ದರೂ ಸಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮಡಲು ಮಾಡಿದ್ದಾರೆ. ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ರೈತ ಪರ ಇದ್ದಾರೆ ಎಂದು ಎಲ್ಲರನ್ನ ದೂರ ಇಟ್ಟು ಕಾಯ್ದೆಯನ್ನ ಜಾರಿ ಮಾಡಿ ರೈತರ ಮರಣ ಶಾಸನವನ್ನ ಬರೆದಿದ್ದಾರೆ ಎಂದು ಹೇಳಿದರು. ಇಂಥ ಕೊರೋನಾ ಟೈಮ್ನಲ್ಲಿ 37 ವಿಧೇಯಕಗಳನ್ನ ಪಾಸ್ ಮಾಡಿಕೊಂಡಿರ್ತಕ್ಕಂತ ಇತಿಹಾಸ ಈ ರಾಜ್ಯದ ಇತಿಹಾಸದಲ್ಲಿ ಇದ್ರೆ ಈ ಸಾರಿ 37 ವಿಧೇಯಕಗಳು. ಬಿ ಖರಾಬು ಬಿಡಲಿಲ್ಲ, ಬಿ ಖರಾಬ್ ಹೆಂಗ್ ಹಂಚಬೇಕು ಅಂತಲೂ ತೀರ್ಮಾನ ತಗೊಂಡಾರೆ. ಆ ರೀತಿ ವಿಧೇಯಕಗಳನ್ನ ತಂದ್ರು, ಸರಮೇಲೆ ಮೇಲೆ ಸರಮೇಲೆ. ಒಂದು ವಿಧೇಯಕನ ಶಾಸಕರಿಗೆ ಆ ಪತ್ರಗಳನ್ನು ಕೊಡ್ತಿರ್ಲಿಲ್ಲ. ಅಲ್ಲೆಲ್ಲ ಹೌದು ಅನ್ನೋರು, ಹೌದು ಅನ್ನಿನ್ನರು, ಹಿಡ್ಕಳಿ ಅನ್ನೋರು, ಹಿಡ್ಕಳಿ ಅನ್ನೋರು, ಎಲ್ಲ ಮತ್ಕೊಂಡು ಅಂಗೀಕಾರವಾಯ್ತು ಅಂತೇಳಿ ಸ್ಪೀಕರ್ ಹೇಳಿ ಮುಂದಕ್ಕೆ ಹೋಗ್ತಾ ಇರೋದು ಇತಿಹಾಸ ಇದೆ. ನಮ್ಮ ಜೀವನದಲ್ಲಿ ಇಂಥ ಇತಿಹಾಸ ನೋಡ್ಲಿಲ್ಲ. ಆ ತಂದಿರ್ತಕ್ಕಂಥ 37 ವಿಧೇಯಕಗಳನ್ನ ನೀವೇನಾದ್ರೂ ಅವಲೋಕನ ಮಾಡಿದ್ರೆ, ಎಂತೆಂಥ ವಿಧೇಯಕಗಳನ್ನ ತಂದಿದ್ದಾರೆ ಅಂದ್ರೆ, ಯಾವ ರೀತಿ ಒಂದು ವಿಧೇಯಕವನ್ನ ಪಾಸ್ ಮಾಡಿಕೊಟ್ರೆ ಎಷ್ಟು ಹಣ ವಾಪಸ್ ಬರುತ್ತೆ ಅಂತಕ್ಕಂಥ ವಿಧೇಯಕಗಳನ್ನ ಮಾಡಿದ್ದಾರೆ. ಅದು ಮುಂದೆ ಇದೆ, ಅದರ ಬಗ್ಗೆ ಎಲ್ಲ ಒಂದು ಪುಸ್ತಕವನ್ನೇ ಬಿಡುಗಡೆ ಮಾಡಬೇಕಾದಂಥ ಸನ್ನಿವೇಶ ಇದೆ. ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡೋಣ. ಈಗ ಪ್ರಮುಖವಾಗಿ ಇಲ್ಲಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಎರಡು ಪ್ರಮುಖವಾದಂಥ ನಿರ್ಣಯಗಳನ್ನ ವಿಧಾನಸಭೆಯಲ್ಲಿ ನಮ್ಮ ಅಪ್ಪರ್ ಹೌಸ್ನಲ್ಲಿ ಪಾಸ್ ಆದ. ಆದರೆ ಎಪಿಎಂಸಿ ಕಾಯ್ದೆನ ಮೊದಲನೇ ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಅದನ್ನು ಪಡೆದು ನಮ್ಮ ಸಭೆಯಲ್ಲಿ ಅನುಮೋದನೆಯನ್ನು ವಿಧಾನಸಭೆಯಲ್ಲಿ ಅನುಮೋದನೆ ಮಾಡಿದ್ರಿಂದ ಅದು ಒಂದಕ್ಕೆ ಅನುಮೋದನೆ ಸಿಕ್ಕಿದೆ. ಇನ್ನು ಈ ಒಂದು ಏನು 79A/B/80/63 ಈ ವಿಧೇಯಕಗಳಿಗೆ ಇನ್ನು ಅವರು ವಿಧಾನ ಪರಿಷತ್ನವರು ನಮ್ಮ ಎರಡೂ ಪಕ್ಷಗಳ ಬೆಂಬಲ ಜಾಸ್ತಿ ಇದ್ದುದರಿಂದ ಅದನ್ನ ತಿರಸ್ಕಾರ ಮಾಡಿ ಅವರು ಸಭೆಯನ್ನು ಮುಂದೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮೂರ್ತಿ, ತಾಲೂಕು ಕಾರ್ಯದರ್ಶಿ ಕುಮಾರ್, ಗಂಡಸಿ ಹೋಬಳಿ ಮಟ್ಟದ ರೈತ ಮುಖಂಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಅಧ್ಯಕ್ಷರು ಹೇಮಂತ್ ಕುಮಾರ್, ಹಾಸನ ಜಿಲ್ಲಾ ಪ್ರಚಾರ ಸಮಿತಿ ಕಾರ್ಯದರ್ಶಿಗಳಾದ SLN ಯೋಗೇಶ್, ದಲಿತ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ್, ಆಟೋ ಚಾಲಕರ ಕ್ರಿಯಾ ಸಮಿತಿಯ ಅಧ್ಯಕ್ಷರು, ಕಾರ್ಯಕರ್ತ ಬಂಧುಗಳು, ರೈತ ಬಾಂಧವರು, ಇನ್ನು JDSನ ಮುಖಂಡರು, ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ದೇವನಹಳ್ಳಿಯಲ್ಲಿ ಸಮಾಜ ಸೇವಕ ರೊನಾಲ್ಡ್ ಕೊಲ್ಲಾಸಾರ್ ಅವರಿಗೆ ವಿಕಾಸ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ದೇವನೊಬ್ಬ, ನಾಮ ಹಲವು, ದೇವರಲ್ಲಿ ಭೇದ ಭಾವ ಇಲ್ಲ, ದೇವರ ಮುಂದೆ ಎಲ್ಲ ಮಾನವರು ಒಂದೇ ಎಂದು ನಂಬಿರುವ ರೊನಾಲ್ಡ್ ಕೊಲ್ಲಾಸಾರ್ ಅವರು ಜನಸೇವೆ ಮಾಡುತ್ತಾ ಅದರಲ್ಲಿ ದೇವರನ್ನ ಕಾಣುತ್ತಿದ್ದಾರೆ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದ ರೀತಿ ದಾನ ಧರ್ಮ ಜನಸೇವೆ ಮಾಡಿಕೊಂಡು ಬಂದಿದ್ದರು. ದೇವನಹಳ್ಳಿ ತಾಲೂಕಿನ ನವರತ್ನ ಅಗ್ರಹಾರ ಬಳಿ ಇರುವ ಕ್ಲಾರ್ಕ್ ಎಕ್ಸಾಟಿಕ್ ಮಾಲೀಕ ಹಾಗೂ ಸಮಾಜ ಸೇವಕ ರೊನಾಲ್ಡ್ ಕೊಲ್ಲಾಸೋ ಅವರ ಸಮಾಜ ಸೇವೆಯನ್ನ ಗುರುತಿಸಿ 2019-20 ಸಾಲಿನ ಭಾರತೀಯ ಮಹಾಂತಮ ವಿಕಾಸ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊಲಾಸು ಅವರು ಭಾರತದಲ್ಲಿ ಲಭ್ಯವಿಲ್ಲದಿದ್ದರೂ ವಿದೇಶದಲ್ಲಿ ಇದ್ದರೂ ಸಹ ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಪೊಲೀಸರಿಗೆ, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಕೊರೋನಾ ವಾರಿಯರ್ಸ್ಗಳಿಗೆ 20,000 ಅಧಿಕ ದಿನಸಿ ಕಿಟ್ಗಳು ವಿತರಣೆ ಹಾಗೂ ಇತರೆ ವಸ್ತುಗಳ ಕಿಟ್ ವಿತರಣೆ ಮಾಡಲಾಗಿದೆ. ಸುಮಾರು ವರ್ಷಗಳಿಂದ ತಾಲೂಕಿನ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಠಾಣೆಯನ್ನ ನಿರ್ಮಿಸಿಕೊಟ್ಟ ನಂತರ ಹಲವಾರು ದಾನಿಗಳಿಗೆ ಮಾದರಿಯಾಗಿ ಹಲವು ದಾನಿಗಳು ಸಹ ಪೊಲೀಸ್ ಠಾಣೆಯನ್ನ ನವೀಕರಿಸಿದ್ದಾರೆ. ನವರತ್ನ
ಗುಜರಾತ್ನ ಅಗ್ರಹಾರ ಸರ್ಕಾರಿ ಶಾಲೆಯಲ್ಲಿ 3.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೌದಹಳ್ಳಿ ಪ್ರೌಢಶಾಲೆ ಆರೋಗ್ಯ ಶಾಖೆಗಳನ್ನ ತೆರೆದು ತಮ್ಮದೇ ಆದ ಫೌಂಡೇಶನ್ ವತಿಯಿಂದ ಸಮಾಜ ಸೇವೆ ಮಾಡಿದ್ದಾರೆ. ವಿಕಲಚೇತನರಿಗೆ ಬೇಕಾಗುವ ಸಲಕರಣೆ ವಿತರಣೆ ಮಂಗಳೂರು ಬಳಿ ಸೂರ್ಯ ದೇವಾಲಯ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಈ ಹಿಂದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅವರ ಸಮಾಜ ಸೇವೆಯನ್ನು ಗುರುತಿಸಿ ಭಾರತದ 9 ಅಗ್ರಗಣ್ಯ ಸಮಾಜ ಸೇವಕರಲ್ಲಿ ಒಬ್ಬರಾದ ಅನಿವಾಸಿ ಭಾರತೀಯ ವಾಣಿಜ್ಯೋದ್ಯಮಿ ರೊನಾಲ್ಡ್ ಕೊಲಾಸ್ ಅವರಿಗೆ ಈ ಪ್ರಶಸ್ತಿ ಪ್ರದಾನವಾಗಿದೆ. ಕೊರೋನಾ ಸಂಕಷ್ಟ ಇದ್ದುದರಿಂದ ಯಾವುದೇ ಸಮಾರಂಭ ಮಾಡದೆ ಅವರ ನಿವಾಸಕ್ಕೆ ಪ್ರಶಸ್ತಿಗಳನ್ನು ತಲುಪಿಸಿದ್ದಾರೆ ಎಂದು ಆಪ್ತವಲಯ ಮಾಹಿತಿ ನೀಡಿದ್ದಾರೆ. ಇನ್ನು ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ನಾಗರಾಜ್ ಪೂಜಾರಿ ಮತ್ತಿತರರು ಹರ್ಷ ವ್ಯಕ್ತಪಡಿಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ರೈತ ಸಂಘಟನೆಗಳು ಕರೆ ನೀಡಿದ ಬಂದ್ ಕುಣಿಗಲ್ನಲ್ಲಿ ಯಶಸ್ವಿಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆ ವಿರೋಧಿಸಿ ರೈತ ಸಂಘದ ನೇತೃತ್ವದಲ್ಲಿ ಕರೆ ನೀಡಲಾಗಿದ್ದ ಕುಣಿಗಲ್ ಬಂದ್ ಯಶಸ್ವಿಯಾಗಿದೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಕರವೇ ಅಧ್ಯಕ್ಷ ಮಂಜುನಾಥ್, ಕನ್ನಡ ಸೇನೆಯ ಅಧ್ಯಕ್ಷ ಶ್ರೀನಿವಾಸ್, ಅಭಿಮಾನಿ ಸಂಘದ ರಂಗಸ್ವಾಮಿ ಶಿವಕುಮಾರ್, ಕನ್ನಡ ಸೇನೆಯ ಅಧ್ಯಕ್ಷ ಶ್ರೀನಿವಾಸ್, ಅಭಿಮಾನಿ ಸಂಘದ ರಂಗಸ್ವಾಮಿ ಶಿವರಾಜ್ ಕುಮಾರ್, ಅಭಿಮಾನಿ ಸಂಘದ ಅಧ್ಯಕ್ಷ ಶಿವಣ್ಣ, ದಲಿತ ಮುಖಂಡರುಗಳಾದ ಚಿಕ್ಕಣ್ಣ, ಶಿವಶಂಕರ್, ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಮುನಾಪು ಮತ್ತಿತರರು ಪಾಲ್ಗೊಂಡಿದ್ದರು. ಮೊದಲೇ ಬಂದ್ ಆಚರಿಸುವಂತೆ ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿಗಳಿಗೆ ಮುಚ್ಚಿದ್ದವು. ರೈತ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೊಲೀಸ್ ಬಲವನ್ನ ಬಳಸಿಕೊಂಡು ರೈತರ ಕಾರ್ಮಿಕರ ಹೋರಾಟ ಹತ್ತಿಕ್ಕಿದೆ. ಇಂತಹ ಸರ್ಕಾರದ ನೀತಿಗೆ ಸಂಘಟನೆಗಳು ಜಗ್ಗುವುದಿಲ್ಲ. ಭೂ ಸುಧಾರಣೆ ನೆಪದಲ್ಲಿ ರಾಜಕಾರಣಿಗಳು, ಕಾರ್ಪೊರೇಟ್ ಸಂಸ್ಥೆಗಳು ರೈತರ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ. ಇಂತಹ ಜನವಿರೋಧಿ ಕಾಯ್ದೆ ಜಾರಿಗೆ ಯಾವುದೇ ಕಾರಣಕ್ಕೂ ಆಸ್ಪದ ನೀಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ದೇಶದಾದ್ಯಂತ 144 ಸೆಕ್ಷನ್ ಜಾರಿ ಇತ್ತು. ಕರೋನಾದಿಂದ ರೈತಾಪಿ ವರ್ಗ ಸಂಪೂರ್ಣವಾಗಿ ಆರ್ಥಿಕವಾಗಿ ತತ್ತರಿಸಿ ಹೋಗಿದೆ. ರೈತರನ್ನ ಮನೆಯಲ್ಲೇ ಕಟ್ಟಾಕಿ 144 ಸೆಕ್ಷನ್ ಜಾರಿ ಮಾಡಿ ದೇಶದಲ್ಲಿ ಕರೋನಾ ಇದೆ ಅಂತ ರೈತರನ್ನ ಮನೆಯಲ್ಲೇ ಕಟ್ಟಾಕಿ ನೀವು ಸುಗ್ರೀವಾಜ್ಞೆ ಮುಖಾಂತರ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರ್ತೀರಾ ಅಂತ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸ್ವಾಮಿ, ಇಲ್ಲಿ ಪ್ರಜೆಗಳಿಗೆ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಗೌರವಿಸಿದ್ರೆ ನೀವಿಂತ ನಾಚಿಕೇಡಿನ ಕೆಲಸ ಮಾಡ್ತಿರ್ಲಿಲ್ಲ. ಭೂ ಸುಧಾರಣಾ ಕಾಯ್ದೆ ಅಂತ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಯಾರನ್ನು ಸುಧಾರಣೆ ಮಾಡಕೊಂಡಿದ್ದೀರಾ? ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆಯ ಶಶಿಧರ್ ಎಂಬುವರು ಕೊರೋನಾ ಸೋಂಕಿಗೆ ಒಳಗಾಗಿ ಮೃತಪಟ್ಟಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ವೈದ್ಯರಿಂದ ಕೊರೋನಾ ಸೋಂಕು ತಡವಾಗಿ ಪತ್ತೆಯಾಗಿ ವ್ಯಕ್ತಿ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಗ್ರಾಮದಲ್ಲಿ ನಡೆದಿದೆ. ಹೊಗಳಗೆರೆ ನಿವಾಸಿ ಶಶಿಧರ್ ಎನ್ನುವರು ಕಳೆದ 4 ದಿನಗಳ ಹಿಂದೆ ಮೃತಪಟ್ಟಿದ್ದು, ಶವ ಸಂಸ್ಕಾರದ ನಂತರ ಅವರ ಕೊರೋನಾ ವರದಿ ಪಾಸಿಟಿವ್ ಬಂದಿತ್ತು. ಆದರೆ 6 ದಿನಗಳ ಹಿಂದೆ ಕೋಲಾರದ ಖಾಸಗಿ ಜಾಲಪ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದ ವೇಳೆಗೆ ಕೊರೋನಾ ಪರೀಕ್ಷೆ ನೆಗೆಟಿವ್ ಬಂದಿತ್ತು. ಅದಕ್ಕೂ ಮುಂಚೆ ತೀವ್ರ ನಿಶಕ್ತಿಯಿಂದ ಬಳಲುತ್ತಿದ್ದ ಶಶಿಧರ್ ಅವರು ಕೋಲಾರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ದು ತಡವಾಗಿ ವರದಿ ಬಂದ ಪರಿಣಾಮ ಗ್ರಾಮಸ್ಥರಲ್ಲೂ ಕೊರೋನಾ ಪರೀಕ್ಷೆ ಕುರಿತು ಸಂದೇಹಗಳನ್ನ ಮೂಡಿವೆ. ಇನ್ನು ಮೃತ ಶಶಿಧರ್ ಅವರು ಸೆಪ್ಟೆಂಬರ್ 18ರಂದು ಹೊಗಳಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಆಗಮಿಸಿದಾಗ ವೈದ್ಯ ಶಾಲಿನಿ ಎನ್ನುವರು ಸರಿಯಾಗಿ ಸ್ಪಂದಿಸದೆ ತಪಾಸಣೆಯೂ ಮಾಡದೆ ಮಾತ್ರೆ ಕೊಟ್ಟು ವಾಪಸ್ ಕಳಿಸಿದ ಆರೋಪವನ್ನ ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಅಂದು ವೈದ್ಯರು ಸರಿಯಾಗಿ ಗಮನಿಸಿದರೆ ಹೆಚ್ಚಿನ ಚಿಕಿತ್ಸೆ ಪಡೆಯಬಹುದಿತ್ತು. ಇಲ್ಲಿಯ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣವೆಂದು ಆಸ್ಪತ್ರೆಯ ವೈದ್ಯರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸ್ಥಳೀಯರ ಪ್ರತಿಭಟನೆ ಹಿನ್ನೆಲೆ ಸ್ಥಳಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಜಗದೀಶ್ ಅವರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿದರು. ಬಳಿಕ ಮಾತನಾಡಿದ ಅವರು, ವೈದ್ಯರನ್ನ ಅಮಾನತು ಮಾಡಲು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ, ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದು 100ಕ್ಕೆ ಬರೀ 40-50% ಅದರಲ್ಲಿ ಪಾಸಿಟಿವ್ ಬರೋ ಸಾಧ್ಯತೆ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ, 100ರಲ್ಲಿ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಅಂದರೆ ಸಿಮ್ಟಮ್ಯಾಟಿಕ್ ಕಾಯಿಲೆ ಇರೋವಂಥವರಿಗೆ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಕೇವಲ 40-50 ಜನಕ್ಕೆ ಅದು ಪಾಸಿಟಿವ್ ಬರೋ ಸಾಧ್ಯತೆ ಇರುತ್ತೆ. ಅದು ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡ್ತೀವಿ, RT-PCR ಅಂತ. ಈ RT-PCR ಅನ್ನೋ ಟೆಸ್ಟ್ ಮಾಡೋಕ್ಕೆ ದೊಡ್ಡ ಮಿಷಿನ್ ಬೇಕು. ಅದು ಮಿಷಿನ್ ಸುಮಾರು 45 ಲಕ್ಷ ಆಗುತ್ತೆ. ಇಡೀ ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲಿ 2 ಮಿಷಿನ್ ಇರೋದು, ಒಂದು SNR ಆಸ್ಪತ್ರೆಯಲ್ಲಿ, ಇನ್ನೊಂದು ಮೆಡಿಕಲ್ ಕಾಲೇಜ್. ಅದರಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ಬರೋಕ್ಕೆ ಮಿನಿಮಮ್ 1.5-2 ದಿವಸ ಬೇಕಾಗುತ್ತೆ. ಸೊ ನೀವು ಹೇಳಿದ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಪೇಷಂಟ್ಗೆ ಫಸ್ಟು ರ್ಯಾಪ್ ಟೆಸ್ಟ್, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಲ್ಲ ಸರ್. ರ್ಯಾಪಿಡ್ ಮಾಡಿಲ್ಲ ಸರ್. ನೂರು ಜನ ಕಾಯಿಲೆ ಅವ್ರು ಪರೀಕ್ಷೆ ಮಾಡಿದ್ರೆ ಕೇವಲ 50 ಜನಕ್ಕೆ ಮಾತ್ರ ಅದ್ರಲ್ಲಿ ಪಾಸಿಟಿವ್ ಬರೋದು. ಇನ್ನು 50 ಜನಕ್ಕೆ ಪಾಸಿಟಿವ್ ಇದ್ರೂ ಸಹ ನೆಗೆಟಿವ್ ಒಂದು ಬರುತ್ತದೆ, ಬರ್ತಾ ಆಯ್ತಾ? ಬೇಕಾದ್ರೆ ಅವ್ರಿಗೆ ಮೆಸೇಜ್ ಬಂದಿರುತ್ತೆ, ಮೆಸೇಜ್ ಚೆಕ್ ಮಾಡಿ. ನಿಮ್ದು
ರ್ಯಾಪಿಡ್ ಟೆಸ್ಟ್ ನೆಗೆಟಿವ್ ಇದೆ, ಬಟ್ ನೀವು ಒಂದ್ ನಿಮಿಷ ಬಂದಿರೋದೆ ಒಂದೇ ಮೆಸೇಜು, ಪಾಸಿಟಿವ್ ಅಂತ ಬಂದಿದೆ, ನಾಲ್ಕು ದಿನ ಆದ್ಮೇಲೆ ಬಂದು ಐದು ದಿನ ಆದ್ಮೇಲೆ ಬಂದು. ಓಕೆ, ಇನ್ನೊಂದು ಹೇಳದ್ನಲ್ಲ ಆರ್ ಟಿ ಪಿ ಸಿ ಆರ್ ಅಂತ, ಇದು ಸಪ್ರೇಟ್ ಆಗಿ ಟೆಸ್ಟ್ ಆಗಂತೂ ಇದು ನೂರಲ್ಲಿ 99 ಜನಕ್ಕೆ ಪಾಸಿಟಿವ್ ಬರ್ತದೆ, ಇನ್ನು ಒಬ್ಬರಿಗೆ ನೆಗೆಟಿವ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಇದೇ ವೇಳೆ ಮಾತನಾಡಿದ ಗ್ರಾಮಸ್ಥರು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರು ಸೂಕ್ತ ಸಮಯದಲ್ಲಿ ಬರುತ್ತಿಲ್ಲ, ಗುಣಮಟ್ಟದ ಚಿಕಿತ್ಸೆಯೂ ನೀಡುತ್ತಿಲ್ಲ ಎಂದು ಕಿಡಿಕಾರಿದರು. ಮಾತಾಡಿದ್ರೆ ನಾವು 17 ತಾರೀಕು ನಮ್ಮ ಚಿಕ್ಕಪ್ಪ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬರ್ತೀರಿ, ವೈದ್ಯಾಧಿಕಾರಿಗಳ ಬಳಿ ಅವ್ರು ಯಾವುದೇ ರೀತಿಯ ಪಲ್ಸ್ ರೇಟು ಹಾರ್ಟ್ ಬೀಟು ಚೆಕ್ ಮಾಡಿದ್ದೀರಾ, ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಒಂದು ಇಂಜೆಕ್ಷನ್ ಮಾಡಿ ಕಳಿಸ್ತಾರೆ ಆ ಪೇಷಂಟ್ನ, ಮತ್ತು 3 ದಿನ ಅವ್ರ ಮನೆಯಲ್ಲಿದ್ದರೆ ಜ್ವರ ಉಲ್ಬಣ ಆಗುತ್ತೆ. ಆನಂತರ ನಾವು SNR ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. SNR ಹಾಸ್ಪಿಟಲಲ್ಲಿ ಅವರು ಟೆಸ್ಟ್ ಮಾಡಿಸ್ಕೊಂಡು ಇಲ್ಲಾಗಲ್ಲ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಂತ ಹೇಳ್ತಾರೆ. ಮೆಡಿಕಲ್ ಕಾಲೇಜಲ್ಲಿ ರಿಪೋರ್ಟು ಮಾರನೇ ದಿನ ಸೋಮವಾರ ನೆಗೆಟಿವ್ ಅಂತ ಬರ್ತದೆ, ಪೇಷಂಟು ಮಂಗಳವಾರ ಡೆತ್ ಆಗ್ತಾರೆ. ಅವತ್ತು ಅವರು ನೆಗೆಟಿವ್ ಅಂದ್ಕೊಟ್ಟು ಬಾಡಿನ ನಮ್ಗೆ ಕಳಿಸ್ಕೊಡ್ತಾರೆ. ನಾವು ಬಾಡಿನೆಲ್ಲ ದಾನ ಶವ ಸಂಸ್ಕಾರ ಮಾಡಿದ್ದಾದ್ಮೇಲೆ SNR ಹಾಸ್ಪಿಟ್ಲವರು ಬುಧವಾರ ಬೆಳಿಗ್ಗೆ ಪಾಸಿಟಿವ್ ಒಂದು ರಿಪೋರ್ಟ್ ಬರುತ್ತದೆ. ಅವಾಗ ಏನಾಗಿದೆ ಅಂದರೆ ಇಲ್ಲಿ ಪಾಸಿಟಿವ್ ಒಂದು ರಿಪೋರ್ಟ್ ಬಂದಮೇಲೆ ವೈದ್ಯಾಧಿಕಾರಿಗಳೆಲ್ಲ ಬಂದು ನಿಮಗೆ ಕರೋನಾ ಟೆಸ್ಟ್ ಮಾಡಬೇಕು, ಊರಲ್ಲಿ ಕರೋನಾ ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಅವ್ರ ಬಾಡಿ ನೆಗೆಟಿವ್ ಅಂತ ಕೊಟ್ಟಾಗ, ಮೆಡಿಕಲ್ ಕಾಲೇಜಲ್ಲಿ ನೆಗೆಟಿವ್ ಅಂತ ಕೊಟ್ಟಾಗ ಅವ್ರಿಗೆ ಜವಾಬ್ದಾರಿ ಇರಲಿಲ್ವಾ? SNR ಅಲ್ಲಿ ಪಾಸಿಟಿವ್ ಅಂತ ಬಂದಿದೆ, ಮೆಡಿಕಲಲ್ಲಿ ನೆಗೆಟಿವ್ ಅಂತ ಹೆಂಗೆ ಬಂತು? ನಮ್ಗೆ ಅನ್ಯಾಯ ಆಗಿದೆ ಸರ್ ಇದಕ್ಕೆ. ಇಲ್ಲಿ THO ಅವರು ಎಲ್ಲ ಬಂದು ಶನಿವಾರ ಹೇಳಿದ್ದಾರೆ, DHO ಅವ್ರು ಕರ್ಕೊಂಡು ಬರ್ತೀವಿ. ನಾವು ವೈದ್ಯಾಧಿಕಾರಿ ನಿರ್ಲಕ್ಷ್ಯ ತಂದಿಂದಾನೆ ಇವತ್ತು ಇಲ್ಲಿ ಡೆತ್ ಆಗಿರೋದು. ನಮಗೆ ನ್ಯಾಯ ಆಗಬೇಕು. ಈ ಹಾಸ್ಪಿಟ್ಲಿಂದ ಈ ಡಾಕ್ಟರ್ನ ಹೋಗೋವರೆಗೂ ನಾವು ಹೋರಾಡ್ತಾನೆ ಇರ್ತೀವಿ, ಅದುವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಸರ್. ಆದರೆ ವೈದ್ಯ ಶಾಲಿನಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ರೋಗಿಗಳಲ್ಲಿ ತಾರತಮ್ಯ ಮಾಡದೆ ಚಿಕಿತ್ಸೆ ನೀಡಿದ್ದೇ ನಿರ್ಲಕ್ಷ್ಯ ಮಾಡಿಲ್ಲ ಎಂದು ಆರೋಪವನ್ನು ತಳ್ಳಿಹಾಕಿದರು. ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಹೊರಗುತ್ತಿಗೆಗೆ ನೌಕರರು ಪ್ರತಿಭಟಿಸಿದರು. ಸಮಾನ ವೇತನ, ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವವರ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಮುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿದೆ. ಉದ್ಯೋಗ ಕಾಯಂಗೊಳಿಸುವಿಕೆ, ಸಮಾನ ವೇತನ ಸೇರಿದಂತೆ 14 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ನಡೆಸಲಾಗುತ್ತಿದ್ದು, ಹಿಂದೆ ಕೂಡ ಮುಷ್ಕರ ನಡೆಸಲಾಗಿತ್ತಾದರೂ ಸರ್ಕಾರ ಆಶ್ವಾಸನೆ ನೀಡದ ಹಿನ್ನೆಲೆಯಲ್ಲಿ ಮುಷ್ಕರ ವಾಪಸ್ ಪಡೆಯಲಾಗಿತ್ತು. ಈ ಬಗ್ಗೆ ಮಾತನಾಡಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಚೌಡರೆಡ್ಡಿರವರು, ಈ ಹಿಂದೆ ಕೂಡ ಮುಷ್ಕರ ನಡೆಸಲಾಗಿತ್ತಾದರೂ ಸರ್ಕಾರ ಆಶ್ವಾಸನೆ ನೀಡದ ಹಿನ್ನೆಲೆಯಲ್ಲಿ ಮುಷ್ಕರ ವಾಪಸ್ ಪಡೆಯಲಾಗಿತ್ತು. ಪರಿಣಾಮ ಸರ್ಕಾರವು ಬೇಡಿಕೆಗಳ ಪರಿಶೀಲನೆಗೆ ಸಮಿತಿ ರಚಿಸಿತ್ತು. ಆದರೆ ಸಮಿತಿಯು ವರದಿ ಸಲ್ಲಿಸದೆ ನಿರ್ಲಕ್ಷ್ಯ ತೋರಿದೆ. ಇದರಿಂದ 30,000 ಅಧಿಕ ನೌಕರರಿಗೆ ಅನ್ಯಾಯವಾಗಿದೆ. ಮುಷ್ಕರವನ್ನು ಮಾಡ್ತಾ ಇದ್ವಿ, ಅದೇ ರೀತಿ 24ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಬಂದಿದ್ದೀವಿ. ಯಾವುದೇ ರೀತಿ 4 ದಿನಗಳು ಆಗಿದೆ, ಸರ್ಕಾರ ಗಮನಕ್ಕೆ ಹೋಗಿದೆ, ಆದ್ರೂ ನಮಗೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ಸರ್, ಏನಕ್ಕಾಗಿ ಮುಷ್ಕರ ಮಾಡ್ತೀವಿ ಸರ್? ನಮಗೆ ರೆಗ್ಯುಲರ್ ಎಂಪ್ಲಾಯೀಸ್ಗೆ ಇರೋ ಅಷ್ಟು ಇದು ನಮಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಯಾವ ಥರ ಅಂತ ಹೇಳಿದ್ರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ನಾವೇನು ಕೆಲಸ ಮಾಡ್ತೀವೋ ಅವರು ಅದೇ ಕೆಲಸ ಮಾಡ್ತಾರೆ. ಅದೊಂದು ಮೊದಲನೇ ಪಾಯಿಂಟು. ಮತ್ತು ಸೇವಾ ಭದ್ರತೆ ಅನ್ನೋದಿಲ್ಲ. ಇವತ್ತು ತೆಗಿತಾರೆ ಅಂದರೆ ಇವತ್ತು ಮನೆಗೆ ಹೋಗ್ಬೋದು. ನಮಗೆ ಇಲ್ಲಿಂದ ಹೋದ್ಮೇಲೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಿಲ್ಲ. ಆದ್ದರಿಂದ ಇದನ್ನು ಇಂಪ್ಲಿಮೆಂಟ್ ಆಗಲೇಬೇಕು ಅಂತೇಳಿ ಇದನ್ನು ಸುಮಾರು 2 ವರ್ಷದಿಂದ ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆಮೇಲೆ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ. ಈ ಹಿಂದೆ 3 ತಿಂಗಳಿಂದ ಮುಷ್ಕರ ಹೆಮ್ಮಿಕೊಂಡಾಗ ಒಂದು ಸಮಿತಿ ರಚನೆ ಆಗಿತ್ತು. ಸಮಿತಿ ರಚನೆ ಆಗಿದ್ದಷ್ಟೇ, ಅದಾದಮೇಲೆ ಏನಾಯಿತು, ಯಾವ ಥರ ಆಯಿತು ಅಂತ ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ಲ. ಸುಮ್ಮನೆ ನಾಮಕ ವ್ಯವಸ್ಥೆಗೆ ಮಾತ್ರ ಇದಾಯಿತಷ್ಟೇ, ಸಮಿತಿ ಆಗಿದೆ. ಆ ಸಮಿತಿಯಿಂದ ಏನೇ ನಿರ್ಣಯ ತಗೊಂಡಿಲ್ಲ. 6 ತಿಂಗಳಿಂದ ನಿರಂತರವಾಗಿ ಕೊರೋನಾ ಇದರಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ರಾತ್ರಿ ಆಗಲೂ ದುಡಿದಿದ್ದೀವಿ. ಯಾವ 12 ಗಂಟೆಗೆ ಬನ್ನಿ ಅಂದರೆ 12 ಗಂಟೆಗೆ ಬಂದು ಕೆಲಸ ಮಾಡಿದ್ದೀವಿ. ಆದ್ದರಿಂದ ಸರ್ಕಾರದ ಕುರುಡು ನೀತಿಯನ್ನ ವಿರೋಧಿಸಿ ಸೆಪ್ಟೆಂಬರ್ 24ರಿಂದ ಕೆಲಸ ಸ್ಥಗಿತ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದರೂ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ನಮ್ಮನ್ನ ಸಂಪರ್ಕಿಸಿಲ್ಲ. ನಮ್ಮ ಮನವಿಗೆ ಬೆಲೆ ಇಲ್ಲದಂತಾಗಿದ್ದು ಇದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪರೇಷೆಗಳನ್ನ ಬದಲಿಸಬೇಕಾಗುತ್ತದೆ. ಈಗಾಗಲೇ ಸ್ಟಾಫ್, ನರ್ಸ್, ಡ್ರೈವರ್ಸ್ 10,000 ಅಥವಾ 12,000 ರೂಪಾಯಿಗಳಿಗೆ ದುಡಿಯುತ್ತಿದ್ದರೆ ಕಾಯಂ ನೌಕರರಿಗೆ ಮಾತ್ರ ಇದರ 2 ಪಟ್ಟು ಸಂಬಳ ನೀಡಲಾಗುತ್ತಿದೆ. ಏಕೆ ಈ ತಾರತಮ್ಯ ನೀತಿಯನ್ನು ಪ್ರಶ್ನಿಸಿದರು. ಇನ್ನು ಈ ವೇಳೆಯಲ್ಲಿ ಮುಷ್ಕರದಲ್ಲಿ ಡಾಕ್ಟರ್ ಸಂದೀಪ್, ಡಾಕ್ಟರ್ ಅಗ್ನಿ, ಡಾಕ್ಟರ್ ಯಶವಂತ್, ಅಜಯ್, ಶ್ಯಾಮ್, ಇತರರು ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಮಧುಗಿರಿಯಲ್ಲಿ ಬೆಂಬಲ ವ್ಯಕ್ತವಾಗಿದೆ.
ಮಧುಗಿರಿ ಪಟ್ಟಣದಲ್ಲಿ ರೈತಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದ್ದು ಸರ್ಕಾರ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ರೈತರ ಮುಖಂಡರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಧುಗಿರಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿಕೊಂಡು ಸರ್ಕಾರದ ಎಪಿಎಂಸಿ ಕಾರ್ಮಿಕ ಹಾಗೂ ಭೂ ಸುಧಾರಣಾ ಕಾಯ್ದೆ ಹಿಂಪಡೆಯಬೇಕೆಂದು ಆಗ್ರಹಿಸಿ ಮೆರವಣಿಗೆ ನಡೆಸಿದರು. ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಪೊರೇಟ್ ಸಂಸ್ಥೆಗಳ ಗುಲಾಮರಾಗಿದ್ದು ರೈತರು ಹಾಗೂ ಕಾರ್ಮಿಕರನ್ನು ಜೀತದಾಳು ಮಾಡಲು ಹೊರಟಿವೆ. ನೂತನವಾಗಿ ವಿದ್ಯುತ್ ಬೀಜ ಕಾಯ್ದೆಗಳ ಪ್ರಕಾರ ರೈತರ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಬೀದಿಗೆ ಬೀಳಲಿದ್ದಾರೆ. ಈ ಕಾಯ್ದೆಯಿಂದ ಸರ್ಕಾರ ಹಿಂದಕ್ಕೆ ಸರಿಯದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಜೈಲ್ಬಾರ ಚಳವಳಿ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಇನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ದೊಡ್ಡೇರಿ ಕಣಿಮಯ್ಯ ಮಾತನಾಡಿ, ಉಳುವವನೇ ಭೂಮಿಯ ಒಡೆಯ ಎಂಬ ಮಾತನ್ನು ಈ ಸರ್ಕಾರಗಳು ಸುಳ್ಳು ಮಾಡಲು ಹೊರಟಿವೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಜಶೇಖರ್, ಮುಖಂಡರಾದ ದೊಡ್ಡಮಳಯ್ಯ, ನಾಗರತ್ನಮ್ಮ, ಜೀವಿಕಾ ಸಂಘಟನೆ ಮಂಜುನಾಥ್, ಕರವೆ ಶಿವಕುಮಾರ್, ಸಿಐಟಿಯುನ ಪಾರ್ವತಮ್ಮ, ಜೆಡಿಎಸ್ ರೈತ ಘಟಕದ ಅಧ್ಯಕ್ಷ ನೀರಕಲ್ಲು ರಾಮಕೃಷ್ಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು, ಕಾಂಗ್ರೆಸ್ ಮುಖಂಡರಾದ ಚೌಡಪ್ಪ, ಸಿದ್ದಾಪುರ ವೀರಣ್ಣ ರೈತರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ರಂಗನಾಥಪುರದಲ್ಲಿ ಬಿಜೆಪಿ ವತಿಯಿಂದ ಹಿಂದುಳಿದ ವರ್ಗಗಳ ಮೋರ್ಚಾದ ಸಮಾವೇಶ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಪಿ ರಂಗನಾಥಪುರ ಗ್ರಾಮದಲ್ಲಿ ಬಿಜೆಪಿ ವತಿಯಿಂದ ಹಿಂದುಳಿದ ವರ್ಗಗಳ ಮೋರ್ಚಾ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳೇ ಅಧಿಕಾರದ ಚುಕಾಣಿ ಹಿಡಿಯುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ಪಕ್ಷದ ಕಾರ್ಯಕರ್ತರು ಶ್ರಮಿಸಬೇಕು. ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥಕ್ಕೆ ನ್ಯಾಯ ದೊರೆತಿಲ್ಲ. ಅಂಬೇಡ್ಕರ್ ಅವರು ಹೇಳಿರುವ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಂದು ಪಾಲಿಸುತ್ತಿಲ್ಲ. ಅದನ್ನು ಪಾಲನೆ ಮಾಡುವ ಜನಪ್ರತಿನಿಧಿಗಳೇ ಕಡಿಮೆಯಾಗಿವೆ. ರಾಜಕೀಯ ಒಂದು ವ್ಯಾಪಾರವಾಗಿದೆ, ಅದು ಪ್ರಜಾಸೇವೆ ಮಾಡಬೇಕು, ಅದೇ ನಿಜವಾದ ರಾಜಕಾರಣ. ಬಡವರಿಗೆ ಅನ್ಯಾಯ ಮಾಡಿ ದುಡ್ಡು ಮಾಡಿಕೊಳ್ಳುವ ಕೆಲಸ ರಾಜಕಾರಣಿಗಳು ಮಾಡಬಾರದು. ಗ್ರಾಮದ ಅಭಿವೃದ್ಧಿ, ಬಡವರ ಸೇವೆ, ಸಾಮಾಜಿಕ ನ್ಯಾಯ ಕೊಡಿಸುವವನೇ ನಿಜವಾದ ರಾಜಕಾರಣಿಯ ಗುಣ. ಮತದಾರರು ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡುತ್ತಿರುವುದನ್ನ ಮಾತ್ರ ಗುರುತಿಸಿ ಮತ ಹಾಕಿ 5 ವರ್ಷಗಳ ಕಾಲ ಜನರ ಮಧ್ಯ ಇದ್ದು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುವವರನ್ನ ಜಾಣ್ಮೆಯಿಂದ ಆಯ್ಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ರಾಜಕೀಯ ಅಂದ್ರೆ ಒಂಥರ ವ್ಯಾಪಾರ ಅಂತ. ರಾಜಕೀಯ ಅಂದ್ರೆ ಅದು ವ್ಯಾಪಾರ ಅಲ್ಲ, ಅದು ಪ್ರಜಾಸೇವೆ. ಪ್ರಜಾಸೇವೆ ಮಾಡಲಿಕ್ಕೆ ರಾಜಕಾರಣ. ಈಗ ವ್ಯಾಪಾರ ಮಾಡಿ ದುಡ್ಡು ಮಾಡೋದಾದ್ರೆ ಬಹಳ ಬಹಳ ಮಾಡಬೇಕಲ್ಲ. ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಇವರೆಲ್ಲ ರಾಜಕಾರಣಿಗಳೆಲ್ಲ ಇವರೆಲ್ಲ ವ್ಯಾಪಾರಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡಿಕೊಂಡು ಈ ದೇಶದಲ್ಲಿ ಅವರು ಬಹಳಷ್ಟು ಶ್ರೀಮಂತರಾಗಿದ್ದಾರೆ. ಅವರು ರಾಜಕಾರಣಿಗಳು ಯಾರಲ್ಲ. ಅದಕ್ಕೆ ನಾನು ಬಹಳ ಜನಕ್ಕೆ ಹೇಳ್ತೀನಿ, ಪ್ರಜಾಸೇವೆ ಮಾಡಬೇಕಾದ್ರೆ ರಾಜಕೀಯದಾಗಿರಲಿ, ಹಣ ಮಾಡಬೇಕಾದ್ರೆ ವ್ಯಾಪಾರಕ್ಕೆ ಹೋಗಪ್ಪ. ಇದನ್ನ ಬೇಡ, ಇದನ್ನ ಸುಳ್ಳ ನಾನು ಹೇಳೋದ. ನನ್ನ ಸೇರಿಸಿ ರಾಜಕಾರಣದಲ್ಲಿ ದುಡ್ಡು ಬೇಕು, ಎಂತೋ ದುಡ್ಡು ಬೇಕು, ಅಂತೋ ದುಡ್ಡನ್ನೇ ತಗೊಂಡು ಮಾಡಬಾರ್ದೆಲ್ಲ ಮಾಡಿ ಜನರು ಸುಳ್ಳೇ ಮೋಸ ಮಾಡಿ ಸರ್ಕಾರಗಳ ಜಮೀನುಗಳು ಅಂತೋ ಇಂಥ ಬಡವರಿಗೆ ಅನ್ಯಾಯ ಮಾಡುವಂತ ಕೆಲಸ ರಾಜಕಾರಣದಲ್ಲಿ ಮಾಡಬಾರ್ದು. ಕಾಂಗ್ರೆಸ್ ಇಂದು ರೈತಪರ ಇದ್ದೇವೆ ಎಂದು ಹೇಳಿಕೊಂಡರೆ ಕಳೆದ 75 ವರ್ಷಗಳಿಂದ ರೈತರಿಗೆ ಮಾಡಿರುವುದಾದರೂ ಏನು ಎಂದು ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ಎಂ ನಾರಾಯಣಗೌಡ ಪ್ರಶ್ನಿಸಿದರು. ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ರೈತ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ತಾಲೂಕು ಮಂಡಲದ ಅಧ್ಯಕ್ಷ ಸುಂದರೇಶ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷ ಚನ್ನಕೇಶವ್, ಭೂ ನ್ಯಾಯ ಮಂಡಳಿ ಸದಸ್ಯ ಗಿರೀಶ್, ರಮೇಶ್, ಮುಖಂಡರುಗಳಾದ ಅಂಬರೀಶ್ ಗೌಡ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.